ಕೇಂದ್ರ ಸರ್ಕಾರದ ವಿರುದ್ಧ ಅಕ್ಕಿಯನ್ನೇ ಅಸ್ತ್ರ ಮಾಡ್ಕೊಳ್ಳೋಕೆ ಕಾಂಗ್ರೆಸ್ ಪಾಳಿಯ ಸಿದ್ಧ ಆಗಿದೆ ಹಾಗಾದ್ರೆ ಬಿಜೆಪಿಯ ಕೌಂಟರ್ ಪ್ಲಾನ್ ಏನು ಅಕ್ಕಿ ಪ್ಲಸ್ ಹಣದ ಕಾಂಗ್ರೆಸ್ ಪ್ಲಾನ್ ಗೆ ಬಿಜೆಪಿ ಪಾಳಿಯ ಕೂಡ ಕೌಂಟರ್ ಪ್ಲಾನ್ ಅನ್ನು ಇಟ್ಕೊಂಡಿದೆ ಅಕ್ಕಿ ಜೊತೆಗೆ ಹಣ ಕೊಡ್ತಾ ಇರುವುದಕ್ಕೆ ಬಿಜೆಪಿ ವಿರೋಧವನ್ನ ಮಾಡುವುದಕ್ಕೆ ಸಿದ್ಧವಾಗಿದೆ ಯಾವ ರೀತಿ ಎರಡು ಅಜೆಂಡಾ ಜೊತೆಗೆ ಹೋರಾಟವನ್ನ ಮಾಡೋಕೆ ಕಾಂಗ್ರೆಸ್ ಪಾಳಿಯ ತಯಾರಿಯನ್ನ ಮಾಡ್ಕೊಂಡಿದೆ 15 ಕೆಜಿ ಅಕ್ಕಿಯನ್ನ ಕೊಡಬೇಕು ಇಲ್ಲವಾ 10 ಕೆಜಿಗೆ ಹಣವನ್ನ ಕೊಡಬೇಕು ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚಿಸೋಕೂ ಕೂಡ ಬಿಜೆಪಿ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಮಾಡಿರುವಂತ ಪ್ಲಾನ್ ಗೆ ಕೌಂಟರ್ ಪ್ಲಾನ್ ಅನ್ನು ಮಾಡೋದಕ್ಕೆ ಬಿಜೆಪಿ ಪಾಳಿಯ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರೋದು ಎರಡು ಅಜೆಂಡಾದ ಮೂಲಕ ತನ್ನ ಹೋರಾಟವನ್ನ ನಡೆಸೋದಕ್ಕೆ ಬಿಜೆಪಿ ಪಾಳಿಯ ಸಿದ್ಧವಾಗಿದೆ 15 ಕೆಜಿ ಅಕ್ಕಿಯನ್ನ ನೀವು ಕೊಡಬೇಕು ರಾಜ್ಯದ ಜನರಿಗೆ ನಿಮ್ಮಿಂದ ಅದು ಸಾಧ್ಯ ಆಗದೇ ಇದ್ದಲ್ಲಿ ಉಳಿದಂತ 10 ಕೆಜಿಯ ಹಣವನ್ನ ನೀವು ಜನರಿಗೆ ಕೊಡಬೇಕು ಈಗೇನ 5 ಕೆಜಿಗೆ ಹಣವನ್ನ ನೀಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೀರಿ 10 ಕೆಜಿ ಅಕ್ಕಿಗೆ ನೀವು ಜನರ ಅಕೌಂಟ್ ಗೆ ಹಣ ಹಾಕಬೇಕು ಈ ಎರಡು ಅಜೆಂಡಾನ ಇಟ್ಕೊಂಡು ಜನರ ಮುಂದೆ ಹೋಗೋದಕ್ಕೆ ಕಾಂಗ್ರೆಸ್ ವಿರುದ್ಧ ದಾಳಿಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಗೆ ಕೌಂಟರ್ ಅಟ್ಯಾಕ್ ಅನ್ನು ಮಾಡೋದಕ್ಕೆ ಕಮಲ ಪಾಳಿಯ ಕೂಡ ಸಿದ್ಧವಾಗಿದೆ ನಿನ್ನೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳತಾ ಇದ್ದ ಹಾಗೆ ಬಿಜೆಪಿ ಪಾಳಿಯದಲ್ಲೂ ಕೂಡ ಯಾವ ರೀತಿ ಇದನ್ನ ಎದುರಿಸಬೇಕು ಅನ್ನೋ ಬಗ್ಗೆ ಚರ್ಚೆಗಳು ಆರಂಭ ಆಗಿವೆ ಬಿಜೆಪಿಯ ಪ್ಲಾನ್ ಏನು ಅನ್ನುವಂತದನ್ನ ನಾವು ಗಮನಿಸುತ್ತಾ ಇದ್ವಿ ಪ್ಲಾನ್ 1 ಕೇಂದ್ರದ 5 ಕೆಜಿ ಅಕ್ಕಿ ಅದು ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಪ್ರತಿ ರಾಜ್ಯಗಳಿಗೆ ಈ ಪಡಿತರ ಯೋಜನೆ ಅಡಿ ಬರ್ತಾ ಇರುವಂತದ್ದು ಆಹಾರ ಭದ್ರತಾ ಕಾಯ್ದೆಯಡಿ ಪ್ರತಿ ರಾಜ್ಯಕ್ಕೆ 5 ಕೆಜಿ ಅಕ್ಕಿಯನ್ನ ತಲಾ ಒಬ್ಬರಿಗೆ ಅಂದ್ರೆ ಬಿಪಿಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಹೊಂದಿರುವಂತ ಆ ಕುಟುಂಬದ ಪ್ರತಿ ಸದಸ್ಯನಿಗೆ 5 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೇಂದ್ರ ಸರ್ಕಾರವೇ ನೀಡ್ತಾ ಇದೆ ಹಾಗಾಗಿ ಬಿಜೆಪಿ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಹೇಗೋ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆಯಲ್ಲ ಅದನ್ನ ನಿಮ್ಮ ಅಕೌಂಟಿಗೆ ನೀವು ಹಾಕೊಳ್ಳಬೇಡಿ ಅದರ ಕ್ರೆಡಿಟ್ ಅನ್ನು ನೀವು ಪಡೆಯೋದಕ್ಕೆ ಮುಂದಾಗಬೇಡಿ ಕಾಂಗ್ರೆಸ್ 10 ಕೆಜಿ ಅಕ್ಕಿಯನ್ನ ಸೆಪರೇಟ್ ಆಗಿ ಕೊಡ್ಲಿ ಪ್ರತ್ಯೇಕವಾಗಿ ಕೊಡ್ಲಿ ಚುನಾವಣಾ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಅನ್ನಭಾಗ್ಯ ಗ್ಯಾರಂಟಿಯನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಕೇಂದ್ರ ಕೊಡುವ ಅಕ್ಕಿ ಜೊತೆ ಹೆಚ್ಚುವರಿಯಾಗಿ 5 ಕೆಜಿ ಸೇರಿಸಿ ನಾವು ಕೊಡ್ತೀವಿ ಅಂತ ನೀವು ಹೇಳಿಲ್ಲ ಹಾಗಾಗಿ 10 ಕೆಜಿ ಅಕ್ಕಿಯನ್ನ ಕೊಡ್ಲಿ ಅನ್ನುವಂತ ಆಗ್ರಹವನ್ನ ಬಿಜೆಪಿ ಮಾಡೋಕೆ ಸಿದ್ಧ ಆಗಿದೆ ಮತ್ತೊಂದು ಕಡೆಗೆ ಕೇಂದ್ರದ 5 ಕೆಜಿ ಅಕ್ಕಿಯ ಜೊತೆ 10 ಕೆಜಿ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗದೆ ಇದ್ರೆ ಈಗ 5 ಕೆಜಿಗೆ ಏನು ಹಣವನ್ನ ಕೊಡ್ತೀವಿ ಅಂತ ನೀವು ಹೇಳಿದ್ದೀರಿ 10 ಕೆಜಿ ಅಕ್ಕಿಗೆ ಹಣವನ್ನ ಕೊಡಿ ಅನ್ನುವಂತ ಆಗ್ರಹವನ್ನ ಮಾಡೋದಕ್ಕೆ ಬಿಜೆಪಿ ಪಾಳಿಯ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ ಗಣಪತಿ ನಿನ್ನೆ ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿಗೆ ಹಣವನ್ನ ನಾವು ನೀಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರಿಗೆ ಒಂದೇತಿ ಕೈ ಕಾಲು ಬಾಯಿ ಕಟ್ ಹಾಕಿದಾಗ ಆಗ್ಬಿಡ್ತು ಅನ್ನ ಭಾಗ್ಯವನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋಕೆ ಮುಂದಾಗಿದ್ದಂತ ಬಿಜೆಪಿ ನಾಯಕರು ಮುಂದೆ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಎದುರಾಗಿತ್ತು ಕೌಂಟರ್ ಪ್ಲಾನ್ ರೆಡಿ ಆಗಿದೆ ವಿವರಿಸ್ತಾ ಹೋಗಬಹುದಾ ಗಣಪತಿ ವಿದ್ಯಾ ಖಂಡಿತ ನೋಡಿ ರಾಜ್ಯ ಸರ್ಕಾರ ಮಾಡಿರುವಂತಹ ಕೆಲವೊಂದು ಗ್ಯಾರಂಟಿಗೆ ನಿಯಮಗಳಿದೆಯಲ್ಲ ಮಾನದಂಡಗಳಿದೆಯಲ್ಲ ಅದರ ವಿರುದ್ಧವಾಗಿ ಈಗ ಬಿಜೆಪಿ ಹೋರಾಟ ಮಾಡಬೇಕಾಗಿರುತ್ತೆ ನೋಡಿ ಆರಂಭದಲ್ಲಿ ಅವರು ಹೇಳಿದ್ರು ನಾವು 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಆದರೆ ಆಗ ಬಿಜೆಪಿ ಏನು ಹೇಳ್ತೋ ನೀವು 10 ಕೆಜಿ ಅಕ್ಕಿ ಕೊಡಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡುತ್ತೆ ಅಲ್ಲಿಗೆ ನೀವು 15 ಕೆಜಿ ಅಕ್ಕಿಯನ್ನು ರಾಜ್ಯದ ಜನರಿಗೆ ಕೊಡಬೇಕಾಗುತ್ತೆ ಅಂತ ನೇರವಾಗಿ ಇಡುತ್ತೆ ಆದರೆ ಈಗೇನು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥದ್ದು ನೋಡಿ ನಮ್ಮ ಬಳಿ ಅಕ್ಕಿ ಇಲ್ಲ ನಾವು ಕೊಡ್ತಾ ಇರುವಂಥದ್ದು 5 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿ ಅಕ್ಕಿಗೆ ಹಣವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಆರಂಭದಲ್ಲಿ ಬಿಜೆಪಿ ಹೇಳ್ತಿರುವಂತದ್ದು ನೀವು ಬೇಗ ಕೊಡಿ 15 ಕೆಜಿ ಅಕ್ಕಿಯನ್ನ ಕೊಡಲೇಬೇಕು ನೀವು ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿರುವಂತದ್ದು 10 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರವನ್ನ ಬಿಟ್ಬಿಡಿ 5 ಕೆಜಿ ಅಕ್ಕಿ ನೀವು ಅದರ ಜೊತೆಗೆ ಕೊಡೋದಾದ್ರೆ ಸುಮಾರು ನೀವು 15 ಅಕ್ಕಿಯನ್ನ 15 ಕೆಜಿ ಅಕ್ಕಿಯನ್ನ ಕೊಡಲೇಬೇಕು ಇದು ಅನಿವಾರ್ಯ ಅಕಸ್ಮಾತ್ ನೀವು ಕೊಡದೇ ಇದ್ರೆ ಆ ಅಕ್ಕಿಯ ಸಂಬಂಧಪಟ್ಟಂತೆ ಹಣಗಳನ್ನು ಕೊಡಿ ಅಂತ ಆರಂಭದಲ್ಲಿ ಬಿಜೆಪಿನೇ ಹೇಳಿತ್ತು ಬಿಜೆಪಿಯ ಒಂದಷ್ಟು ನಾಯಕರು ಕೂಡ ಘೋಷಣೆ ಮಾಡಿದ್ರು ಸಿಟಿ ರವಿ ಸಮೇತ ಒಂದಷ್ಟು ನಾಯಕರು ಹೇಳಿರುವಂಥದ್ದು ನಿಮಗೆ ಅಕ್ಕಿ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಹಣವನ್ನ ಕೊಡಿ ಅಂತ ಕೂಡ ಹೇಳಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಇಲ್ಲ ನಾವು ಅಕ್ಕಿನೇ ಕೊಡ್ತೀವಿ ನಮಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಅಂತ ಒಂದಷ್ಟು ದೂರನ್ನ ಒಂದಷ್ಟು ಗೂಬೆ ಕುಳಿಸುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒಂದಷ್ಟು ಆರೋಪ ಮಾಡುವಂತ ಕೆಲಸವನ್ನ ಮಾಡುತ್ತೆ ಆದ್ರೆ ನಿನ್ನೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥದ್ದೇನು 5 ಕೆಜಿ ಅಕ್ಕಿಗೆ ಹಣ ಇನ್ನು 5 ಕೆಜಿ ಅಕ್ಕಿಯನ್ನು ಕೊಡುವಂತ ನಿಯಮಗಳನ್ನು ಅಥವಾ ರೂಲ್ಸ್ಗಳನ್ನು ತರುವಂತ ಸಿದ್ಧತೆಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ ಈಗ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಂತ ತಂತ್ರ ಬಿಜೆಪಿ ಇದು ಏನ್ ಮಾಡಬಹುದು ನೋಡಿ ಪ್ರಮುಖವಾಗಿ ಎರಡು ಮಾನದಂಡಗಳನ್ನು ಇಟ್ಕೊಳ್ಳುತ್ತೆ ನೋಡಿ ನೀವು ಘೋಷಣೆ ಮಾಡಿರುವಂಥದ್ದು 10 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡುತ್ತೆ 15 ಕೆಜಿ ಅಕ್ಕಿ ಕೊಡಿ ಅಕಸ್ಮಾತ್ ನೀವು 15 ಕೆಜಿ ಅಕ್ಕಿ ಕೊಡಲಿಲ್ಲ ಅಂತಂದ್ರೆ ನೀವು ಘೋಷಣೆ ಮಾಡಿರುವಂತ ಪ್ರಕಾರ
ಆ 10 ಕೆಜಿ ಅಕ್ಕಿಗೆ ಹಣ ಕೊಡಿ, ಜೊತೆಗೆ 5 ಕೆಜಿ ಅಕ್ಕಿ ಈಗಾಗಲೇ ಕೇಂದ್ರ ಸರ್ಕಾರ ಕೊಡುತ್ತೆ. ಇದ್ಯಾವುದು ಕೂಡ ಕೊಡದೇ ಇದ್ರೆ ಮುಂದಿನ ಅಧಿವೇಶನದಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ, ಪ್ರತಿಭಟನೆ ಮಾಡಬೇಕಾಗುತ್ತೆ. ಸದನದ ಒಳಗಡೆನೂ ಪ್ರತಿಭಟನೆ ಮಾಡ್ತೀವಿ, ಸದನದ ಹೊರಗಡೆನೂ ಪ್ರತಿಭಟನೆ ಮಾಡ್ತೀವಿ. ಏನಂತ ಪ್ರತಿಭಟನೆ ಮಾಡ್ಬೋದು ನೋಡಿ, ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಮುನ್ನ ಒಂದಷ್ಟು ಗ್ಯಾರಂಟಿ ಘೋಷಣೆ ಮಾಡಿತ್ತು, ಅದಕ್ಕೆ ಯಾವುದೇ ರೀತಿಯಾದಂಥ ಮಾನದಂಡಗಳು ಇರಲಿಲ್ಲ. ಆದರೆ ಈಗ ಒಂದೊಂದೇ ಮಾನದಂಡಗಳನ್ನ ಹಾಕ್ಕೊಂಡು ಗ್ಯಾರಂಟಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಅಕ್ಕಿ ಯೋಜನೆಯಲ್ಲೂ ಕೂಡ ಇದೇ ತಂತ್ರಗಳನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಕೊಡುವಂಥ ಅಕ್ಕಿಯನ್ನು ಕೊಟ್ಟು, ಜೊತೆಗೆ ಇವರು ಕೊಡಬೇಕಾಗಿರುವಂತಹ 10 ಕೆಜಿಯನ್ನು ಕೊಡುವ ಬದಲಾಗಿ ಕೇವಲ 5 ಕೆಜಿ ಅಕ್ಕಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ನೋಡಿ, 5 ಕೆಜಿ ಅಕ್ಕಿಗೆ ಹಣವನ್ನು ಕೊಡೋದಾದರೆ 1 ಕೆಜಿಗೆ 34 ರೂಪಾಯಿ ಅಂತಂದರೆ, ನೋಡಿ, 34 ರೂಪಾಯಿ 1 ಕೆಜಿ ಅಕ್ಕಿ ಖರೀದಿ ಮಾಡಬೇಕಾದ್ರೆ ನೀವು ಖಾಸಗಿ ಮಾರುಕಟ್ಟೆಗೆ ಹೋಗ್ತೀರಾ, ಅಲ್ಲಿ ನೇರವಾಗಿ ಉತ್ತಮ ಗುಣಮಟ್ಟದ ಅಕ್ಕಿ ನೀವು 1 ಕೆಜಿ 34 ರೂಪಾಯಿ ಸಿಗುತ್ತಾ? ಖಂಡಿತ ಇಲ್ಲ, ಮಿನಿಮಮ್ 50 ರೂಪಾಯಿ ದಾಟಿರುತ್ತೆ. ಹೀಗಾಗಿ ನೀವು ಕೊಡುವಂಥ ಅಕ್ಕಿಯ ಬೆಲೆ ಇದೆಯಲ್ಲ, 34 ರೂಪಾಯಿ ಮೌಲ್ಯಗಳು ಕೂಡ ಕಡಿಮೆ ಇರುತ್ತೆ. ಆ ಕ್ಷಣದಲ್ಲಿ ನೀವು ನೋಡೋದಾದರೆ ಪ್ರಮುಖವಾಗಿ ನೀವು 10 ಕೆಜಿ ಅಕ್ಕಿಗೆ ಹಣ ಕೊಡಬೇಕಾಗತ್ತೆ, ಇಲ್ಲ ಅಂದರೆ 10 ಕೆಜಿ ಜೊತೆಗೆ 5 ಕೆಜಿ ಅಕ್ಕಿ ಸೇರಿಸಿ ಅಂದರೆ 15 ಕೆಜಿ ಅಕ್ಕಿಯನ್ನು ಕೊಡಿ. ನೇರವಾಗಿ ಈಗಾಗಲೇ BJP ಪಾಳ್ಯದಲ್ಲಿ ಇಂತಹದೊಂದು ತಂತ್ರಗಾರಿಕೆ ಅಂದರೆ ಒಂದಷ್ಟು ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂಗೆ ಮಾನದಂಡಗಳಿದೆಯಲ್ಲ, ಅದರ ವಿರುದ್ಧವಾಗಿ ಈಗ BJP ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದೆ. ಇನ್ನೇನು ಜುಲೈ 3 ಅಧಿವೇಶನ ಆರಂಭ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಏನು, ಶಕ್ತಿ ಯೋಜನೆಯಲ್ಲಿ ಒಂದಷ್ಟು ಗೊಂದಲ ಆಯಿತು, ಆ ಗೊಂದಲದಿಂದ ಮಹಿಳೆಯರು ಒಂದಷ್ಟು ಸಮಸ್ಯೆಯನ್ನು ಅನುಭವಿಸಿದರು. ಅದರ ಹೊರತಾಗಿ ಈಗ ಅನ್ನಭಾಗ್ಯದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಸಮಸ್ಯೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ, ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ತಾ ಇದೆ. ಇಂತಹದೊಂದು ಆರೋಪವನ್ನು ತಿರುಮಂತ್ರ ಅಂದರೆ ನೇರವಾಗಿ ಇವತ್ತು ಕಾಂಗ್ರೆಸ್ ಏನು ಆರೋಪ ಮಾಡ್ತಾ ಇದೆ, ಕೇಂದ್ರದ ಮೇಲೆ ಗೂಬೆ ಕೂರ್ತಾ ಇದೆ, ಅದನ್ನು ರಾಜ್ಯದ ಜನರಿಗೆ ತಿಳಿಸ್ಬೇಕು. ನೋಡಿ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿರುವಂಥದ್ದು ಇಷ್ಟು, ನೋಡಿ, ಕೇಂದ್ರ ಸರ್ಕಾರ ಕೊಡ್ತಿರುವಂಥದ್ದು ಇಷ್ಟು, ನೇರವಾಗಿ BJP ಮೇಲೆ ಒಂದಷ್ಟು ಆರೋಪ ಇದೆಯಲ್ಲ, ಇದು ಸುಳ್ಳು ಆರೋಪ. ಹೀಗಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನೇರವಾಗಿ ಸಿದ್ಧವಾಗಿದೆ ಅಂತ ಒಂದಷ್ಟು BJP ಪಾಳೆಯದ ನಾಯಕರು ಈಗಾಗಲೇ ಒಂದಷ್ಟು ತಂತ್ರಗಾರಿಕೆ ಕೂಡ ಮಾಡ್ತಿರುವಂಥದ್ದು. ಪ್ರಮುಖವಾಗಿ 2 ಅಜೆಂಡಾ, ಅಧಿವೇಶನದ ಹೊರಗಡೆ ಮತ್ತು ಅಧಿವೇಶನದ ಒಳಗಡೆನೂ ಕೂಡ ಈ ಪ್ರತಿಭಟನೆಗೆ ಒಂದಷ್ಟು ತಂತ್ರಗಾರಿಕೆ ಸಿದ್ಧತೆಗಳು ಆರಂಭ ಆಗಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ. ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.